ಕೋಲಾರದ ಶ್ರೀನಿವಾಸಪುರದಲ್ಲಿ ನಾಡಪ್ರಭು ಕೆಂಪೇಗೌಡ ಪುತ್ಥಳಿ ಧ್ವಂಸಗೊಳಿಸಿದ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿಹಾಕಿದ ಸ್ಥಳೀಯರು. ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಕ್ರಾಸ್ನ ವೃತ್ತದಲ್ಲಿ ಪುತ್ಥಳಿ ತಿರುಮಲಪ್ಪ ಕೆಂಪೇಗೌಡ ಪುತ್ಥಳಿ ಧ್ವಂಸಗೊಳಿಸಿದ ವ್ಯಕ್ತಿ ಕೃತ್ಯ ಎಸಗಿರುವ ತಿರುಮಲಪ್ಪ ಮಾನಸಿಕ ಅಸ್ತವ್ಯಸ್ತನೆಂಬ ಮಾಹಿತಿ ಶ್ರೀನಿವಾಸಪುರದ ಯರಂವಾರಪಲ್ಲಿ ಗ್ರಾಮದಲ್ಲೇ ನಿವಾಸಿಯಾದ ತಿರುಮಲಪ್ಪ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ, ಆರೋಪಿಯ ವಶಕ್ಕೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು. ಸ್ಥಳದಲ್ಲಿ ಒಕ್ಕಲಿಗ ಜನಾಂಗದ ಮುಖಂಡರಿಂದ ಪ್ರತಿಭಟನೆ. ಉದ್ದೇಶಪೂರ್ವಕವಾಗಿ ಪುತ್ಥಳಿ ಧ್ವಂಸಗೊಳಿಸಿದ್ದಾರೆ ಎಂದು ಜನಾಂಗದ ನಾಯಕರ ಆರೋಪ. ಇವತ್ತು ಶ್ರೀನಿವಾಸಪುರದಿಂದ ಕೇವಲ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂತ ಪುಂಗ್ಲೂ ಕ್ರಾಸ್ನ ವೃತ್ತದಲ್ಲಿ ನಾಡನ್ನ ಕಟ್ಟಿರ್ತಕ್ಕಂತ ಮಹಾಪ್ರಭು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಯಾರೋ ಕಿಡಿಗೇಡಿ ಬಂದು ಕಾಲಲ್ಲಿ ಒದ್ದು ಅದನ್ನು ಬೀಳಿಸಿರ್ತಕ್ಕಂತ ಒಂದು ಸನ್ನಿವೇಶವನ್ನು ನೋಡಿ ನಮಗೆ ತುಂಬಾ ಆಘಾತಕಾರಿ ವಿಷಯ ಇದು, ತುಂಬಾ ನೋವಾಗಿದೆ. ಈ ರೀತಿ ಆಗ್ಬಾರ್ದಾಗಿತ್ತು. ಇದನ್ನು ಯಾರು ಮಾಡಿದಾರೋ ಅವರಿಗೆ ಯಾವ ರೀತಿ ಶಿಕ್ಷೆ ನೀಡಬೇಕು ಅಂದರೆ ಇಡೀ ಸಮಾಜ ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಇಲ್ಲಿ. ಈ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನ ಈ ಕೂಡಲೇ ಬಂಧಿಸಿ ಅವರಿಗೆ ಸಾಕಷ್ಟು ಸಮಾಜದಲ್ಲಿ ಇಂಥ ಮತ್ತೆ ಆಘಾತಕಾರಿ ಕೆಲಸಗಳಾಗದಿರ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತು ಪೊಲೀಸ್ ಇಲಾಖೆಯವ್ರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರೇ ಆಗಿರಲಿ, ಇದರಿಂದ ಯಾರಿದ್ದಾರೆ, ಇದನ್ನು ಮಾಡಿಸಿರ್ತಕ್ಕಂಥವ್ರು ಯಾರು, ಇದನ್ನು ಮಾಡೋದ ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಈ ಕೂಡಲೇ ನಮಗೆ ತನಿಖೆ ಆಗಬೇಕು. ಯಾರು ಮಾಡಿರ್ತಾರೆ ಅವ್ರನ್ನ ಬಂಧಿಸಿದ್ರ ಜೊತೆಗೆ ಇದರಿಂದ ಇರ್ತಕ್ಕಂಥ ಯಾವ ಕಿಡಿಗೇಡಿಗಿದ್ದಾರೆ ಅವ್ರನ್ನೆಲ್ಲ ಇವತ್ತು ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಇದೊಂದು ಹೇಯ ಕೃತ್ಯ. ಇದು ಇವತ್ತು ನಾಡನ್ನು ಕಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವ ನಾಡಪ್ರಭು ಕೆಂಪೇಗೌಡರು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದನ್ನು ನಾವಿಡೀ ನಮ್ಮ ಸಮುದಾಯ ಮತ್ತು ಸಾರ್ವಜನಿಕವಾಗಿ ನಾವು ಅದನ್ನು ಖಂಡಿಸ್ತೀವಿ. ಇದು ತುಂಬ ಹೇಯ ಕೃತ್ಯ. ಇದು ಈ ರೀತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನೂ ಅನೇಕ ಪ್ರತಿಮೆಗಳಿದೆ. ಎಲ್ಲ ಪ್ರತಿಮೆಗಳನ್ನು ಬಿಟ್ಟು ಇವತ್ತು ಏನಕ್ಕೆ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಅವ್ರ ಕಾಲಲ್ಲಿ ಒದ್ದು ಕಿತ್ತಾಕಿದ್ದಾರೆ ಅನ್ನೋದಕ್ಕೆ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಸರ್ಕಾರವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತಾ ಇದ್ದೀನಿ.